ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಚುನಾವಣಾ ಚದುರಂಗದಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಾವ ಸ್ವರೂಪದಲ್ಲಿ ಗ್ಯಾರಂಟಿಯನ್ನು ವಿತ್ಡ್ರಾ ಮಾಡುವಂಥ ಅನುಮಾನ ಶುರುವಾಗಿದೆ, ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸೋಣ. ಯಾಕಂದರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆಯೇ ರಾಜಕೀಯ ಪಕ್ಷಗಳ ಚದುರಂಗದ ಆಟವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇರುತ್ತೆ. ಅದರ ಬಗ್ಗೆ ನಾನು ಚರ್ಚೆ ನಡೆಸೋದಕ್ಕೆ ನಮ್ಮ ಜೊತೆಗೆ ಚಿದಾನಂದ ಪಟೇಲ್ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್, ಹಾಗೆಯೇ ಮಧು ಇದ್ದಾರೆ, ನಮ್ಮ ಔಟ್ಪುಟ್ ಹೆಡ್. ಇಬ್ಬರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸನ್ನು ನೋಡೋಣ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ವಿತ್ಡ್ರಾ ಆಗುತ್ತಾ? ಕಾಂಗ್ರೆಸ್ ಇರೋವರೆಗೂ ಗ್ಯಾರಂಟಿ ನಿಶ್ಚಿತ ಅಂದರು ಡಿಸಿಎಂ. ಎಲ್ಲ ಯೋಜನೆಗಳು ಇದ್ದೇ ಇರುತ್ತೆ ಅಂದರು ಶ್ರೀರಾಮುಲು. ಐದು ರಾಜ್ಯಗಳ ಚುನಾವಣೆಯಲ್ಲೂ ಗ್ಯಾರಂಟಿ ಸದ್ದು. ಬಿಜೆಪಿ ಕೊಡ್ತಿರೋ ಆಫರ್ಗೆ ಸಿಎಂ ಸಿದ್ದು ಲೇವಡಿ, ಟೀಕಿಸಿದ್ದವರಿಂದಲೇ ಘೋಷಣೆ ಎಂದು ಟಾಂಗ್. ರಂಗೇರಿದ ಉತ್ತರ ಕನ್ನಡ ಲೋಕಸಭಾ ಅಖಾಡ, ಕಮಲ ಭದ್ರಕೋಟೆಯಲ್ಲಿ ಈ ಬಾರಿ ಟಫ್ ಫೈಟ್ ಫಿಕ್ಸ್. ಗ್ಯಾರಂಟಿ ಯೋಜನೆ ಕೈಗೆ ರಕ್ಷೆ, ಕಮಲಕ್ಕೆ ನಮೋ ಬಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಗ್ಯಾರಂಟಿ